ಇನ್ನು ಹುಬ್ಬಳ್ಳಿಯಲ್ಲಿ ಪೊಲೀಸರು ಲಾಠಿ ಬೀಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದೀಗ ಲಾಠಿ ಏಟು ತಿಂದು ಮನೆಗೆ ತೆರಳ್ತಾ ಇದ್ದಾರೆ ಜನ. ಬೆಂಗಳೂರಿಗಾದ್ರೆ ಒಂದು ನ್ಯಾಯ, ಹುಬ್ಬಳ್ಳಿ ಜನರಿಗೆ ಮತ್ತೊಂದು ನ್ಯಾಯ ಅನ್ನುವಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಹುಬ್ಬಳ್ಳಿಯಿಂದ ವೀರೇಶ್ ದಾನಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಬೆಳಗ್ಗೆಯಿಂದ ಜನ ಹೊರಗೆ ಬಂದಿದ್ದಾಗಿಲ್ಲ, ಅಂದ್ರೆ ಸಿಎಂ ಆದೇಶ ನಂಬಿಕೊಂಡು ಹೊರಗೆ ಬಂದು ಈ ರೀತಿ ಲಾಠಿ ಚಾರ್ಜ್ಗೊಳಗಾಗಿದ್ದ ಹೇಗೆ? ಹೌದು ವಿಜಯ್, ಕಂಪ್ಲೀಟ್ ಕರ್ನಾಟಕ ಲಾಕೌಟ್ ಲಾಕೌಟ್ ಆದ ನಂತರ ಇವತ್ತು ಬೆಳಗ್ಗೆಯಿಂದನೂ ಸಹ ಪೊಲೀಸರು ಸಾಕಷ್ಟು ಜನರನ್ನ ಲಾಠಿ ಚಾರ್ಜ್ ಪ್ರಹಾರ ಮಾಡಿ, ಲಘು ಲಾಠಿ ಪ್ರಹಾರವನ್ನು ಮಾಡಿ ಅವರಿಗೆ ಲಾಠಿ ರುಚಿಯನ್ನು ತೋರಿಸಿ ಮನೆಗೆ ಕಳಿಸಿದ್ರು. ಸಂಜೆವರೆಗೂ ಸಹ ಯಾರು ಜನರು ಸಹ ಹೊರಗಡೆ ಬಂದಿದ್ದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ಹುಬ್ಬಳ್ಳಿ ಲಾಕ್ಡೌನ್ ಆಗಿತ್ತು. ಆದರೆ ಸಂಜೆ ವೇಳೆಗೆ ಬೆಂಗಳೂರಿನಲ್ಲಿ ಯಡಿಯೂರಪ್ಪನವರು ಹೋಗೋರು ಹೋಗ್ಬೋದು, ಬರೋರು ಬರ್ಬೋದು ಬೆಂಗಳೂರಿಗೆ ಅಂತ ಹೇಳಿ ಏನೋ ಒಂದು ಆದೇಶವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಮಾತುಗಳನ್ನೇ ಕೇಳಿಕೊಂಡು ಬೆಂಗಳೂರಿನಿಂದ ಹೊರಗಡೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ನಾವು ಸಹ ಹೊರಗಡೆ ಹೋಗ್ಬೋದು, ಬೇರೆ ಊರುಗಳಿಗೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅಂತೇಳಿ ಸಾಕಷ್ಟು ಜನರು ತಮ್ಮ ಕಾರ್ಗಳಾಗಿರ್ಬೋದು, ಬೈಕ್ಗಳ ಮೂಲಕ ಬೇರೆ ಬೇರೆ ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ನಲ್ಲಿದ್ದಂಥ ಪೊಲೀಸರು ಆ ಕಾರುಗಳು ಮತ್ತು ಬೈಕ್ ಸವಾರನ ತಡೆದು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ, ಲಾಕ್ಡೌನ್ ಆಗಿದೆ ಅಂತ ಹೇಳಿ ಅವ್ರ ಜೊತೆಗೆ ವಾದವನ್ನು ಮಾಡಿದ್ರು. ಅವ್ರಿಗೆ ಗ್ರಾಹಕರೇನಿದ್ರು, ಜನರೇನಿದ್ರು, ಅವ್ರಿಗೆ ಲಾಠಿ ರುಚಿಯನ್ನು ತೋರಿಸಿದ್ರು. ಕಾರ್ನಲ್ಲಿ ಬರುವಂಥವರಾಗಿರ್ಬೋದು, ಬೈಕ್ನಲ್ಲಿ ಬರುವಂಥವರಾಗಿರ್ಬೋದು, ಎಲ್ರಿಗೂ ಸಹ ಲಾಠಿಯನ್ನು ಬೀಸಿ ರುಚಿಯನ್ನು ತೋರಿಸಿದ್ರು. ಆದರೆ ಎಲ್ರದ್ದೂ ಸಹ ಒಂದೇ ಒತ್ತಾಯವಾಗಿತ್ತು, ಬೆಂಗಳೂರಿನಲ್ಲಿ ಎಲ್ರಿಗೂ ಅವಕಾಶ ಕೊಡ್ತಾ ಇದ್ದೀರಾ, ನಮ್ಗೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ, ನಾವು ಬೇರೆ ಬೇರೆ ಊರುಗಳಿಗೆ ಹೋಗಬೇಕಾಗಿದೆ, ನಾವು ನಮ್ಮ ಮನೆಗಳನ್ನು ತಲುಪಬೇಕಾಗಿದೆ ಅಂತೇಳಿ ಪೊಲೀಸರ ಜೊತೆಗೆ ವಾಗ್ವಾದವನ್ನು ನಡೆಸಿದ್ರು. ಆದರೆ ಪೊಲೀಸರು ಯಾರಿಗೂ ಸಹ ಸೊಪ್ಪನ್ನು ಹಾಕ್ದೇನೆ ಅವ್ರಿಗೆ ಲಾಠಿ ರುಚಿಯನ್ನು ತೋರಿಸಿ ಅವ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ರು ಅಲ್ಲೇ ಅವ್ರನ್ನ ಮರಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಿಜಯ್, ಧನ್ಯವಾದ ವೀರೇಶ್ ದಾನಿ ಮಾಹಿತಿಗಾಗಿ. ಇದು ಹುಬ್ಬಳ್ಳಿಯಲ್ಲಿ ಜನ ಪೊಲೀಸರನ್ನ ಪ್ರಶ್ನಿಸಿದಂತಹ ರೀತಿಯಾಗಿತ್ತು. ಬೆಂಗಳೂರಿನಲ್ಲಿ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದೀರಾ, ಬೆಂಗಳೂರಿಂದ ಹೊರಗೆ ಬರೋರು ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇರೋರೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ದೀರಾ, ಅಲ್ಲಿ ಯಾರನ್ನು ಕೇಳ್ತಾ ಇಲ್ಲ, ಸಿಎಂ ಕೂಡ ಆದೇಶ ಮಾಡಿದ್ದಾರೆ ಅದರಂತೆ ಅಲ್ಲೆಲ್ಲ ನಡೀತಾ ಇದೆ. ಆದರೆ ನಾವು ಕೂಡ ನಮ್ಮ ನಮ್ಮ ಮನೆಗಳಿಗೆ ತಲುಪಬೇಕು, ನಮಗೆ ಯಾಕೆ ಬಿಡ್ತಾ ಇಲ್ಲ, ನಮ್ಗೆ ಯಾಕೆ ಈ ರೀತಿ ಅಡ್ಡ ಹಾಕಿ ಪ್ರಶ್ನೆಗಳನ್ನು ಮಾಡ್ತಾ ಇದ್ದೀರಾ, ಇದೇ ಕೆಲಸವನ್ನು ನೀವು ಬೆಂಗಳೂರಲ್ಲಿ ಯಾಕೆ ಮಾಡ್ತಾ ಇಲ್ಲ, ಹಾಗಿದ್ರೆ ಒಂದು ವೇಳೆ ಅವರಿಗೂ ಅವಕಾಶ ಮಾಡಿಕೊಡೋದಾದರೆ ಅದೇ ರೀತಿ ನಮಗೂ ಕೂಡ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿ ಜನರು ಪೊಲೀಸರ ವಿರುದ್ಧ ಕೂಡ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು ಹುಬ್ಬಳ್ಳಿಯಲ್ಲಿ ನಡೆದಿದೆ. ಯಾವಾಗ ಮುಖ್ಯಮಂತ್ರಿಗಳು ಈ ರೀತಿ ಅವಕಾಶ ಇದೆ ಇವತ್ತೊಂದಿನ ಅಂತ ಹೇಳಿ ಆದೇಶ ಕೊಟ್ಟರೋ ಅದಾಗ್ತಿದ್ದ ಹಾಗೆ ಎಲ್ಲರೂ ಮನೆಗಳನ್ನು ಸೇರ್ಕೊಳ್ಳೋಣ ಅಂಥೇಳಿ ಈಗ ಮನೆಯಿಂದ ಹೊರಗೆ ಬಂದಿದ್ದಾರೆ. ಆದರೆ ಪೊಲೀಸರು ಮಾತ್ರ ಆ ಎಲ್ಲರನ್ನು ರಸ್ತೆಯಲ್ಲೇ ತಡೆದು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಯಾಕೆ ಹೋಗ್ತಾ ಇದ್ದೀರಾ, ಲಾಕ್ಡೌನ್ ಆಗಿದೆ ಎಲ್ಲೂ ಹೋಗಬಾರ್ದು ಗೊತ್ತಿಲ್ವಾ ಅಂತ ಹೇಳಿ ಹಲವಾರು ಪ್ರಶ್ನೆಗಳನ್ನು ಕೇಳಿ ಅಷ್ಟಕ್ಕೆ ಸುಮ್ಮನಾಗದೆ ಲಾಠಿ ರುಚಿಯನ್ನು ಕೂಡ ತೋರಿಸಿದ್ದಾರೆ. ಇದರಿಂದ ರುಚಿಗೆದ್ದಿರುವಂಥ ಅಲ್ಲಿಯ ಜನ ಪೊಲೀಸರನ್ನು ಪ್ರಶ್ನೆ ಮಾಡಿದ್ದಾರೆ. ಬೆಂಗಳೂರಿನ ಜನಕ್ಕೂ ಒಂದು ನ್ಯಾಯ, ನಮಗೂ ಒಂದು ನ್ಯಾಯನ ಹಾಗಿದ್ದರೆ ಅಂತ ಹೇಳಿ ಪೊಲೀಸರನ್ನೇ ಪ್ರಶ್ನೆ ಮಾಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದಿರುವಂಥದ್ದು ಇದು ನಲ್ಲಿ ಜನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ತಮ್ಮ ತಮ್ಮ ಊರುಗಳನ್ನು ಸೇರ್ಕೊಂಡು ಬಿಡಬೇಕು, ನಿನ್ನೆಯೇ ಲಾಕ್ಡೌನ್ ಅಂತ ಹೇಳಿ ಆಗಿತ್ತು, ಆದರೆ ಇದೀಗ ಕೊನೆಯ ಅವಕಾಶ ಸಿಕ್ಕಿದೆ, ಹೇಗಾದರೂ ಮಾಡಿ ನಮ್ಮ ನಮ್ಮ ಊರು ಮನೆಗಳನ್ನು ಸೇರ್ಕೊಂಡು ಬಿಡಬೇಕು ಅನ್ನುವಂಥ ತರಾತುರಿಯಲ್ಲಿ ಪ್ರತಿಯೊಬ್ಬರೂ ಇರುವಂತೆ ಕಾಣ್ತಾ ಇದೆ. ಹಲವಾರು ಮಂದಿ ಬೆಂಗಳೂರಿಂದ ಹೊರಗೆ ಹೋಗ್ತಾ ಇರೋರ ಸಂಖ್ಯೆಯೇ ಹೆಚ್ಚಾಗಿದೆ. ಸ್ವಂತ ವಾಹನಗಳಲ್ಲಿ, ಖಾಸಗಿ ಬಸ್ಗಳಲ್ಲಿ, ಹೀಗೆ ಯಾವುದಾದ್ರೂ ಒಂದು ಸಾರಿಗೆ ವ್ಯವಸ್ಥೆ ಸಿಕ್ಕರೆ ಸಾಕು, ಅದನ್ನು ಅವಲಂಬಿಸಿಕೊಂಡು ಹೇಗೋ ಊರನ್ನು ತಲುಪಿಬಿಡೋಣ ಅನ್ನೋ ರೀತಿಯಲ್ಲಿ ಜನ ಒಂದು ರೀತಿ ಆತಂಕಕ್ಕೊಳಗಾಗಿರೋದು ನಿಜ. ಯಾವುದೇ ರೀತಿ ಆತಂಕ ಬೇಡ ಅಂತ ಎಷ್ಟೇ ಮನವರಿಕೆ ಮಾಡಿಕೊಡೋ ಪ್ರಯತ್ನ ಆದರೂ ಕೂಡ ಒಂದು ಅವಕಾಶ ಸಿಕ್ಕರೆ ಮತ್ತೆ ಜನ ಪ್ರಯಾಣ ಬೆಳೆಸಲಿಕ್ಕೆ ತಮ್ಮ ತಮ್ಮ ಊರುಗಳ ಕಡೆ ಹೊರಡಲಿಕ್ಕೆ ಸಿದ್ಧರಾಗಿಬಿಡ್ತಾ ಇದ್ದಾರೆ. ಇವತ್ತು ಕೂಡ ಈ ಕ್ಷಣಕ್ಕೂ ಅದೇ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಇವತ್ತೊಂದಿನ ಅವಕಾಶ ಕೊಟ್ಟಿದ್ದೀವಿ ಬೆಂಗಳೂರಿಗೆ ಹೋಗೋರು ಮತ್ತು ಬೆಂಗಳೂರಿಂದ ಹೊರಗೆ ಹೋಗೋರು ಯಾರಾದರೂ ಇದ್ದರೆ ಇವತ್ತೇ ಆ ಕೆಲಸ ಮುಗಿಸ್ಕೊಳ್ಳಿ ಅಂತ ಹೇಳಿರೋದ್ರಿಂದಾಗಿ ಈ ರೀತಿಯ ಚಿತ್ರಣಗಳು ಸೃಷ್ಟಿಯಾಗ್ತಾ ಇದೆ. ಈ ಒಂದು ಆದೇಶಕ್ಕಾಗಿ ಕಾದಿದ್ರೇನೋ ಹಾಗಿದ್ರೆ ಬೆಂಗಳೂರಿನಲ್ಲಿ ಇದ್ದಂತಹ ಹಲವಾರು ಜನ ಅನ್ನುವಂತೆ ಭಾಸ ಆಗ್ತಾ ಇದೆ. ಯಾಕಂದರೆ ಈ ಒಂದು ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಸಾಲುಗಟ್ಟಿ ನಿಂತುಬಿಟ್ಟುವ ವಾಹನಗಳು ಬೆಂಗಳೂರಿನ ಹಲವೆಡೆ ತಮ್ಮ ತಮ್ಮ ಊರುಗಳಿಗೆ ಸೇರಿಕೊಳ್ಬೇಕು ಅಂತ ಹೇಳಿ ದ್ವಿಚಕ್ರ ವಾಹನಗಳು, ಖಾಸಗಿ ಬಸ್ಗಳು, ಟೆಂಪೋ ಟ್ರಾವೆಲರ್ಗಳು, ಟಾಟಾ ಸುಮೋ, ಹೀಗೆ ಎಲ್ಲ ರೀತಿಯ ಗಾಡಿಗಳು, ಸ್ವಂತ ಕಾರ್ ಇರುವಂಥವರು, ಹೀಗೆ ಇನ್ನು ಕಾರೇ ಇಲ್ಲ ಅನ್ನೋ ಕಾರಣಕ್ಕೆ ಹಲವಾರು ಮಂದಿ ಒಂದೇ ಬೈಕ್ನಲ್ಲಿ ನಾಲ್ಕು ಜನ ಆದರೂ ಪರವಾಗಿಲ್ಲ, ಹೇಗಾದರೂ ಮಾಡಿ ನಾವು ಊರು ಸೇರ್ಕೊಂಡು ಬಿಡೋಣ ಅನ್ನೋ ಮನಸ್ಥಿತಿಯಲ್ಲಿ ಇದ್ದಂಥವರು ಕೂಡ ಕಾಣಸಿಕ್ಕಿದ್ರು. ಆ ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸಿದ್ವಿ. ನಾವು ನೋಡ್ತಾ ಇದ್ದೀರಿ ಇದೀಗ ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದೀಗ ಟ್ರಾಫಿಕ್ ಉಂಟಾಗಿದೆ ಅನ್ನುವಂಥದ್ದು. ಬೆಳಗ್ಗೆಯಿಂದ ರಸ್ತೆಯಲ್ಲಿ ವಾಹನಗಳೇ ಇರಲಿಲ್ಲ,
ಲಾಕ್ಡೌನ್ ಆದೇಶದ ಹಿನ್ನೆಲೆಯಲ್ಲಿ ಬಣಗುಡ್ತಾ ಇದ್ದವು ರಸ್ತೆಗಳು. ಆದರೆ ರಾತ್ರಿಯ ಹೊತ್ತಿಗೆ ಸಂಜೆಯ ಮೇಲೆ ನಿಧಾನವಾಗಿ ಆರಂಭ ಆಯಿತು ವಾಹನ ಸಂಚಾರ ರಸ್ತೆಯಲ್ಲಿ. ಇದೀಗ ರಾತ್ರಿ ರಸ್ತೆಗಳ ಪ್ರಸ್ತುತ ಚಿತ್ರಣ ಏನಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ದೀರಾ? ಮತ್ತೆ ಅದೇ ಮಾದರಿಯಲ್ಲಿ ಯಥಾಸ್ಥಿತಿ ಎಂಬುವಂತೆ ಎಷ್ಟು ಸಂಖ್ಯೆಯಲ್ಲಿ ವಾಹನಗಳು ಇದೀಗ ರಸ್ತೆಗಿಳಿದಿದ್ದಾವೆ? ಬೆಂಗಳೂರಿನಿಂದ ಹೊರಗೆ ಹೋಗ್ಲಿಕ್ಕೇನೆ ಬಹುತೇಕ ವಾಹನಗಳು ಇಲ್ಲಿ ತೆರಳ್ತಾ ಇರೋವಂಥದ್ದು. ಬೆಂಗಳೂರಿಂದ ಹೊರಗೆ ಹೋಗಿ ತಮ್ಮ ತಮ್ಮ ಊರುಗಳನ್ನು ಮನೆಗಳನ್ನು ಸೇರ್ಕೊಂಡು ಬಿಟ್ಟರೆ ಸಾಕು ಅನ್ನೋ ರೀತಿ ಆಗಿಬಿಟ್ಟಿದೆ ಜನಕ್ಕೆ. ಕೊರೋನಾ ಎಫೆಕ್ಟ್ನಿಂದ ಆ ಮಟ್ಟಕ್ಕೆ ಆತಂಕಕ್ಕೊಳಗಾಗಿದ್ದಾರೆ ಜನ. ಯಾವುದೇ ರೀತಿ ಜಾಗೃತಿ ಮೂಡಿಸಿದ್ರು, ಏನೆಲ್ಲ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡಿದರೂ ಕೂಡ ಜನ ಅದನ್ನು ಕೇಳಿಸ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಕೆಲವರು ಅಂಥವರು ಇದೀಗ ಬೆಂಗಳೂರನ್ನು ಬಿಟ್ಟು ಹೋಗಲಿಕ್ಕೆ ಸಜ್ಜಾಗಿ ಮನೆಯಿಂದ ಎಲ್ಲ ಪ್ಯಾಕ್ ಮಾಡಿಕೊಂಡೆ ಲಗೇಜ್ ಸಮೇತನೇ ಬಂದುಬಿಟ್ಟಿದ್ದಾರೆ. ಯಾಕಂದರೆ ಏಪ್ರಿಲ್ 14ರವರೆಗೂ ಕೂಡ ಲಾಕ್ಡೌನ್ ಆದೇಶ ಇರೋದ್ರಿಂದ ಊರುಗಳಿಗೆ ಹೋಗ್ಬಿಡೋಣ ಒಂದೇ ಬಾರಿ ಅಂಥೇಳಿ ಲಗೇಜ್ ಸಮೇತ ಬಂದುಬಿಟ್ಟಿದ್ದಾರೆ. ಯಾವುದೋ ಒಂದು ಸಿಗುತ್ತೆ ವ್ಯವಸ್ಥೆ, ಹೇಗಾದರೂ ಮಾಡಿ ಊರನ್ನು ತಲುಪಿ ಬಿಡಬೇಕು ಅನ್ನೋವಂಥ ಧಾವಂತ ಕಾಣಿಸ್ತಾ ಇದೆ ಜನರಲ್ಲಿ. ಹೀಗಾಗಿ ಎಷ್ಟೇ ಹೇಳಿದರೂ ಕೂಡ ಜನ ಕೇಳೋ ಸ್ಥಿತಿಯಲ್ಲಿಲ್ಲ. ಪರಿಣಾಮ ಬೆಂಗಳೂರಿನಲ್ಲಿ ರಸ್ತೆಗಳು ಮತ್ತೆ ಈ ರೀತಿ ವಾಹನಗಳಿಂದ ಇದೀಗ ತುಂಬಿ ತುಳುಕ್ತಾ ಇದೆ.